ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಹುಬ್ಬಳ್ಳಿಯ 3000 ಮಠ ಸುಪ್ರಸಿದ್ಧ ಧಾರ್ಮಿಕ ಕೇಂದ್ರವನ್ನು ಹೊಂದಿದ್ದು ಇದೀಗ ಮಠದ ಆಸ್ತಿ ಮಾರಾಟ ವಿಚಾರ ತಾರಕಕ್ಕೇರಿದೆ ಕೇಳಿ ಸಂಸ್ಥೆಗೆ ಮಠದ ಜಮೀನು ದಾನ ನೀಡಿದ ವಿಚಾರ ವಿವಾದಕ್ಕೆ ಒಂದು ಕಾರಣವಾದರೆ ಮಠದ ಆಸ್ತಿಯನ್ನು ಮಾರಾಟ ಮಾಡಿರುವ ಆರೋಪ ಸದ್ಯ ಮತ್ತೆ ಕೇಳಿ ಬರುತ್ತಿದೆ ಅದರಲ್ಲೂ ಮಠದ ಬೇರೆ ಬೇರೆ ಆಸ್ತಿಯನ್ನು ಮಾರಾಟ ಮಾಡಿರುವ ವಿರುದ್ಧ ಹೋರಾಟ ನಡೆಸುತ್ತಿರುವ ಮಠದ ಭಕ್ತರು ಈ ಕುರಿತು ದಾಖಲೆಗಳನ್ನು ಬಿಡುಗಡೆ ಮಾಡಿದ್ದು ಸಂಚಲನ ಮೂಡಿಸಿದೆ ಹುಬ್ಬಳ್ಳಿಯ ಗಬ್ಬರ್ ಕ್ರಾಸ್ ಬಳಿ ಇರುವ 3000 ಮಠದ 24 ಎಕರೆ 30 ಗುಂಟೆ ಜಮೀನಿನಲ್ಲಿ ಮೊನ್ನೆಯಷ್ಟೇ ಕೇಳಿ ಸಂಸ್ಥೆ ತನ್ನ ವೈದ್ಯಕೀಯ ಕಾಲೇಜಿನ ಭೂಮಿ ಪೂಜೆಯನ್ನು ನೆರವೇರಿಸಿದೆ ಒಟ್ಟು 25 ಎಕರೆ ಜಮೀನಿನಲ್ಲಿ 600 ಕೋಟಿ ರೂಪಾಯಿ ವೆಚ್ಚದಲ್ಲಿ ವೈದ್ಯಕೀಯ ಕಾಲೇಜು ನಿರ್ಮಾಣ ಮಾಡಲು ಕೇಳಿ ಸಂಸ್ಥೆ ಮುಂದಾಗಿದೆ ಈ ಕಾಲೇಜು ಭೂಮಿ ಪೂಜಾ ಕಾರ್ಯಕ್ರಮದಲ್ಲಿ ಮಠದ ಪೀಠಾಧಿಪತಿ ಗುರುಸಿದ್ಧ ರಾಜಯೋಗೇಂದ್ರ ಸ್ವಾಮೀಜಿ ರಾಜ್ಯದ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಕೈಗಾರಿಕಾ ಸಚಿವ ಜಗದೀಶ್ ಶೆಟ್ಟರ್ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಸಚಿವ ಸಿಸಿ ಪಾಟೀಲ್ ಹಾಗೂ ಮಾಜಿ ಸಚಿವ ಬಸವರಾಜ ಹೊರಟ್ಟಿ ಸೇರಿದಂತೆ 10 ಹಲವು ಗಣ್ಯರು ಭಾಗಿಯಾಗಿದ್ದರು ಇವರೆಲ್ಲರೂ ಹುಬ್ಬಳ್ಳಿಯ 3000 ಮಠದ ಆಡಳಿತ ಮಂಡಳಿಯ ಸದಸ್ಯರು ಸಹ ಹೌದು ಆದರೆ ಇವರೆಲ್ಲರೂ ಮಠದ ಬಗ್ಗೆ ಕಾಳಜಿ ಹೊಂದಿಲ್ಲ ಎಂಬ ಗಂಭೀರ ಆರೋಪವನ್ನು ಬಾಳೆಹೊಸಿರಿನ ದಿಂಗಾಲೇಶ್ವರ ಸ್ವಾಮೀಜಿ ಮಾಡುತ್ತಿದ್ದಾರೆ ಮಠದ ಆಸ್ತಿಯನ್ನು ಪರಬಾರೆ ಮಾಡಬಾರದೆಂಬ ಕಾನೂನು ಇದ್ದರೂ ಕೂಡ ಆಸ್ತಿಯನ್ನು ದಾನ ಮಾಡಲಾಗುತ್ತಿದೆ ಇದನ್ನು ವಿರೋಧಿಸಬೇಕಾದವರೇ ಬೆಂಬಲ ನೀಡುತ್ತಿರೋದು ನನಗೆ ಆಶ್ಚರ್ಯ ತಂದಿದೆ ಮಠದ ಆಸ್ತಿಯನ್ನು ಯಾವುದೇ ಕಾರಣಕ್ಕೂ ಹಾಳಾಗಲು ಬಿಡುವುದಿಲ್ಲ ಎಂದು ದಿಂಗಾಲೇಶ್ವರ ಸ್ವಾಮೀಜಿ ಹೇಳಿದ್ದರು ಆ ಬೆನ್ನಲ್ಲೇ ಸದ್ಯ ಮಲ್ಲಿಕಾರ್ಜುನ್ ಎನ್ಎಚ್ ಎನ್ನುವರಿಗೆ ಹುಬ್ಬಳ್ಳಿಯ ಕೇಶವಾಪುರದ 2 ಎಕರೆ ಜಮೀನನ್ನು ಮಾರಾಟ ಮಾಡಲಾಗಿದೆ ಮಠಕ್ಕೆ ಹಣದ ಅವಶ್ಯಕತೆ ಇರುವುದರಿಂದ 10 ಲಕ್ಷಕ್ಕೆ ಮಾರಾಟ ಮಾಡಲಾಗಿದೆ ಎಂದು ಖರೀದಿ ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ ಮಠಕ್ಕೆ ಹಣದ ಸಮಸ್ಯೆ ಇದ್ದರೆ 25 ಎಕರೆ ಜಮೀನನ್ನು ದಾನ ಮಾಡುವುದು ಸರಿಯೇ ದಾನ ಮಾಡಿದ್ದು ಸರಿ ಆದರೆ ದಾನ ಯಾರಿಗೆ ಮಾಡಬೇಕು ಸಮರ್ಥರಿಗೆ ದಾನ ಮಾಡಬಾರದು ಹುಬ್ಬಳ್ಳಿಯ ತುಂಬಾ ಆಸ್ತಿಯನ್ನು ಹೊಂದಿರುವವರಿಗೆ ಆಸ್ತಿ ದಾನ ಮಾಡಿದ್ದಾದರೂ ಏಕೆ ನಾನು 3000 ಮಠದ ಆಸ್ತಿಯ ವಿಚಾರವಾಗಿ ಯಾವತ್ತೂ ಸುಮ್ಮನೆ ಕುಳಿತಿಲ್ಲ 3000 ಮಠಕ್ಕೆ ಕೇವಲ 33 ಎಕರೆ ಜಮೀನಿದೆ ಕೇಳಿ ಸಂಸ್ಥೆ ಬೆಳೆಯಲಿ 3000 ಮಠದ ಅವನತಿಗೆ ಹೋಗಬಾರದು ಗಂಗಾಧರ ಸ್ವಾಮೀಜಿ ಹಾಗೂ ರುದ್ರಮುನಿ ಸ್ವಾಮಿಗಳ ನಡುವೆ ಕೇಳಿ ಸಂಸ್ಥೆಗೆ ನೀಡಿರುವ ಜಮೀನಿನ ವಿಚಾರಕ್ಕೆ ವಿವಾದ ನಡೆದಿತ್ತು ಐವರು ಸ್ವಾಮೀಜಿಗಳು ಆಸ್ತಿಯ ವಿಚಾರವಾಗಿ ಆರ್ಬಿಟೇಷನ್ ಮಾಡಿದ್ರು ರುದ್ರಮುನಿ ಸ್ವಾಮೀಜಿಯವರ ವಾದವನ್ನು ರದ್ದು ಮಾಡಿದರು ಅದಕ್ಕೆ ಸಂಬಂಧಿಸಿದಂತೆ ಜಿಲ್ಲಾ ನ್ಯಾಯಾಲಯ ಹೈಕೋರ್ಟ್ನಲ್ಲಿ ವಾದ ನಡೆಸಿತ್ತು ಮಠದ ಭಕ್ತರೆಲ್ಲರೂ ಸೇರಿ ಒಂದು ಆರ್ಬಿಟೇಷನ್ ಮಾಡಿಕೊಂಡಿದ್ದರು ಅದನ್ನು ಮೀರಿ ಮಠದ ಇಬ್ಬರು ಸ್ವಾಮಿಗಳು ಸೇರಿ ಪ್ರತ್ಯೇಕ ಆರ್ಬಿಟೇಷನ್ ಮಾಡಿಕೊಂಡರು ರುದ್ರಮುನಿ ಹಾಗೂ ಗುರುಸಿದ್ಧ ರಾಜಯೋಗೀಂದ್ರ ಸ್ವಾಮೀಜಿ 2009ರಲ್ಲಿ ರಾಜಿ ಮಾಡಿಕೊಂಡಿದ್ದರು ಅದರಂತೆ ತಿಪಟೂರು ಮಠದ ಆಸ್ತಿ ರುದ್ರಮುನಿಯವರಿಗೆ 3000 ಮಠದ ಆಸ್ತಿ ಗುರುಸಿದ್ಧ ರಾಜಯೋಗೀಂದ್ರ ಸ್ವಾಮೀಜಿಗಳಿಗೆ ಎಂದು ಒಂದು ಒಪ್ಪಂದ ಆಗಿತ್ತು ಆದರೆ 2012ರಲ್ಲಿ ಇಬ್ಬರೂ ಸೇರಿ ಆಸ್ತಿಯನ್ನು ಮಾರಬಾರದೆಂಬುದನ್ನು ಮುರಿಯುವ ಆರ್ಡರ್ ಮಾಡಿಕೊಂಡರು ಆಸ್ತಿಯನ್ನು ಪರಬಾರೆ ಮಾಡಬೇಕೆಂಬ ಉದ್ದೇಶದಿಂದಲೇ ಹೀಗೆ ಮಾಡಿದ್ದಾರೆ ಗಂಗಾಧರ ಸ್ವಾಮೀಜಿಗಳು ಮಾತ್ರವಲ್ಲ ಗುರುಸಿದ್ಧ ರಾಜಯೋಗೀಂದ್ರ ಸ್ವಾಮೀಜಿಗಳು ಮಠದ ಆಸ್ತಿಯನ್ನು ದಾನ ಮಾಡಿದ್ದಾರೆ 2013 ಜುಲೈ 12ರಂದು ಗುರುಸಿದ್ಧ ರಾಜಯೋಗೀಂದ್ರ ಸ್ವಾಮೀಜಿಗಳು ಮಠದ ಆಸ್ತಿಯನ್ನು ದಾನ ಮಾಡಿದ್ದು ಮಠದ ಆಸ್ತಿಯನ್ನು ಮಾರಾಟ ಸಹ ಮಾಡಲಾಗಿದೆ 3000 ಮಠದ ಆಸ್ತಿ ದಾನ ಮಾರಾಟ ವಿಚಾರ ಇದೀಗ ಆರೋಪ ಪ್ರತ್ಯಾರೋಪಕ್ಕೆ ವೇದಿಕೆ ಒದಗಿಸಿದೆ ಇತ್ತ ಜಮೀನು ದಾನ ನೀಡಿದ್ದಕ್ಕೆ ಕಾನೂನು ಹೋರಾಟದ ಎಚ್ಚರಿಕೆ ಭಕ್ತ ವಲಯದಿಂದ ಕೇಳಿ ಬರುತ್ತಿದ್ದು ಕೇಳಿ ಸಂಸ್ಥೆ ಕಾಲೇಜು ಕಟ್ಟಡ ಆರಂಭಕ್ಕೆ ಮುಂದಾಗಿದೆ 2 ವರ್ಷದಲ್ಲಿ ಕಾಲೇಜು ಆರಂಭಿಸಿ ವಿದ್ಯಾರ್ಥಿಗಳ ಪ್ರವೇಶಕ್ಕೆ ಸಿದ್ಧತೆಯನ್ನು ನಡೆಸಿರುವ ಕೇಳಿ ಸಂಸ್ಥೆಯ ನಡೆಯನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿರುವ ದಿಂಗಾಲೇಶ್ವರ ಸ್ವಾಮೀಜಿ ಹೇಗೆ ಕಟ್ಟಡ ಕಟ್ಟುತ್ತಾರೋ ನಾನು ನೋಡ್ತೀನಿ ಅನ್ನೋ ಸವಾಲು ಎಸೆದಿದ್ದು ಮಠಕ್ಕಾಗಿ ಮಠದ ಆಸ್ತಿಗಾಗಿ ಪ್ರಾಣ ಬಿಡಲು ಸಹ ಸಿದ್ಧ ಅನ್ನೋ ಖಡಕ್ ಎಚ್ಚರಿಕೆ ನೀಡಿದ್ದು ಕುತೂಹಲ ಕೆಳಿಸಿದೆ ಡಾಕ್ಟರ್ ಮೂಜಗಮ್ಮ ಅವರು 2003ರಲ್ಲಿ ಲಿಂಗದೊಳಗ ಆದ ನಂತರದಲ್ಲಿ ಆ ಮಠಕ್ಕೆ ಸಂಬಂಧಪಟ್ಟ ಅಂದಾಜು ಖಾಸಗಿ ಬೆಲೆ ಬಹುಸಂಖ್ಯಾತರನ್ನ ಕೇಳಿದೆ ನಾನು ಎಷ್ಟು ಆಗಬಹುದು ಅದರ ಖಾಸಗಿ ಬೆಲೆ ಅಂತಂದಾಗ ಅದನ್ನೇನಾದರೂ ಎನೇ ಮಾಡಿಸಿದ್ದ ಕರೆ ಆಗಿದ್ದ ಆದರೆ ಒಂದು 500 ಕೋಟಿ ರೂಪಾಯಿ ಬೆಲೆ ಬಾಳುತ್ತೆ ಅಂತ ಹೇಳ್ತಾರೆ 10 ಲಕ್ಷ ರೂಪಾಯಿಗಳಿಗೆ ತೊಂದರೆಯನ್ನು ಅನುಭವಿಸತಕ್ಕಂತಹ ಪೂಜ್ಯರ ಒಂದು ಮನವನ್ನು ಒಲಿಸಿ 500 ಕೋಟಿ ರೂಪಾಯಿ ಬೆಲೆ ಬಾಳುವಂತಹ ಆಸ್ತಿಯನ್ನು ದಾನ ಮಾಡಿಸಿದ್ದು ಸರಿಯೇ ಅನ್ನುವಂಥದ್ದು ನನ್ನ ಪ್ರಶ್ನೆ ಒಂದು ವೇಳೆ ದಾನ ಮಾಡಿದ್ದು ಸರಿ ಅಂತ ಅವರು ವಾದ ಆದರೆ ದಾನವನ್ನು ಸಬಲರಿಗೆ ಮಾಡಬೇಕು ದಾನವನ್ನು ದುರ್ಬಲರಿಗೆ ಮಾಡಬೇಕು ಅನ್ನುವಂಥದ್ದನ್ನು ಕೂಡ ಒಂದು ಬಹಳ ಮಹತ್ವದ ಪ್ರಶ್ನೆ ಬರ್ತದೆ ವೃಥಾ ದಾನಂ ಸಮರ್ಥಶ್ಯ ಅನ್ನುವಂಥದ್ದು ಒಂದು ಸಂಸ್ಕೃತ ಶ್ಲೋಕ ಇದೆ ವೃಥಾ ದಾನಂ ಸಮರ್ಥಶ್ಯ ಅಂತ ಇದರ ಅರ್ಥ ಏನು ಅಂತಂದರೆ ಸಮರ್ಥರಿಗೆ ದಾನ ಮಾಡುವುದು ವ್ಯರ್ಥವಾಗುತ್ತದೆ ಅಂತ ವೃಥಾ ದೀಪೋ ದಿವಾಪಿಚ ಬೆಳಕಿನಲ್ಲಿ ದೀಪವನ್ನು ಹಚ್ಚಿಡುವುದು ವ್ಯರ್ಥವಾಗುತ್ತೆ ವೃಥಾ ತೃಪ್ತಶ್ಯ ಭೋಜನ ಊಟ ಮಾಡಿದವನಿಗೆ ಉಣಿಸುವುದು ವ್ಯರ್ಥವಾಗುತ್ತದೆ ಅಂತ ಹುಬ್ಬಳ್ಳಿಯ ಸುತ್ತಮುತ್ತ ಸಾಕಷ್ಟು ಜಮೀನನ್ನು ಹೊಂದಿರತಕ್ಕಂತಹ ಒಂದು ಬೃಹತ್ ಸಂಸ್ಥೆಗೆ
ಆರ್ಥಿಕ ಮುಗ್ಗಟ್ಟಿನಲ್ಲಿದ್ದೇವೆ ಅಂತ ಹೇಳಿಕೊಳ್ಳುವಂತಹ ಸಂಸ್ಥೆಯವರು 3000 ಮಠದವರು ಈ ಒಂದು ಆಸ್ತಿಯನ್ನು ಈ ರೀತಿ ಕೊಟ್ಟಿರುವಂತದ್ದು ಆ 3000 ಮಠದ ಅವನತಿಗೆ ಕಾರಣವಾಗಿದೆ ಅನ್ನುವಂತದ್ದನ್ನು ಹೇಳಲಿಕ್ಕೆ ಚಾಪುತ್ತೆ ನನಗೆ ಯಾವುದೇ ತರಹದ ಹೊಟ್ಟೆ ಕಿಚ್ಚಿಲ್ಲ ಅನ್ನುವಂತದ್ದನ್ನು ಬಹಳ ಸ್ಪಷ್ಟಪಡಿಸುತ್ತೇನೆ ನಾನು ಮತ್ತೊಮ್ಮೆ ಮತ್ತೊಮ್ಮೆ ಸ್ಪಷ್ಟಪಡಿಸುತ್ತೇನೆ ಕೇಲಿ ಬಗ್ಗೆ ನಮಗೆ ಅಪಾರವಾದ ಗೌರವ ಇದೆ ಎರಡು ಮಾತೇ ಇಲ್ಲ ಕೇಲಿಯವರು ಸಾಕಷ್ಟು ದೊಡ್ಡ ಪ್ರಮಾಣದ ಸೇವೆಯನ್ನು ಮಾಡಿದ್ದಾರೆ ಮಾಡುತ್ತಾ ಇದ್ದಾರೆ ಮುಂದು ಮಾಡುತ್ತಾರೆ ಸಮರ್ಥರಿದ್ದಾರೆ 3000 ಮಠಕ್ಕೂ ಕೇಲಿ ಸಂಸ್ಥೆಗೂ ಹಿಂದಿನಿಂದ ಸಂಬಂಧ ಇದೆ 75 ವರ್ಷದ ಸಂಬಂಧ ಇದೆ ಅನ್ನುವಂತದ್ದನ್ನು ಒಂದು ಲೇಖನವನ್ನು ನಾನು ಓದಿಕೊಂಡೆ ನಾನು ಹೇಳುವುದಿಷ್ಟೇ ಕೇಲಿ ಸಂಸ್ಥೆ ಬೆಳಿಬೇಕು ಅನ್ನೋದಕ್ಕಾಗಿ ಆ ಕಾಲದಲ್ಲಿ ಎಷ್ಟೋ ಜನ ಸನ್ಯಾಸಿಗಳು ಸ್ವಾಮಿಗಳು ಮತ್ತು ಸಂಸಾರಿಗಳು ದಾನವನ್ನು ಮಾಡಿದ್ದಾರೆ ಉದಾಹರಣೆಗಾಗಿ ಲಿಂಗರಾಜ ಅರಸರಿಂದ ಪ್ರಾರಂಭಗೊಂಡಿರುವಂತ ದಾನ ಭೂಮರೆಡ್ಡಿಯವರಿಂದ ಇದೆ ಬಿವಿವಿ ಕಾಲೇಜ್ ಅಂತ ಏನು ಕರೀತೀರಿ ಅಲ್ಲಿ ಸಾಕಷ್ಟು ಜನ ಅವತ್ತಿನ ಕಾಲದಲ್ಲಿ ದಾನವನ್ನು ಕೊಟ್ಟಿದ್ದಾರೆ ಕಾರಣ ಹಟ್ಟ ಇದ್ದಾರೆ ಇದೇ ವ್ಯವಸ್ಥೆಯಲ್ಲಿ ನೀನು ಮುಂದುವರೆದಿದ್ದಕ್ಕೆ ಆದರೆ ನೀನು ಎಲ್ಲಿ ಮುಗಿಸಿ ಹೇಳಲಿಕ್ಕೆ ಆಗೋದಿಲ್ಲ ಅಂತ ನೋಡಿ ಹಿಂದೆ ನನ್ನನ್ನು ಮುಗಿಸಬೇಕಂತ ಹೇಳಿ 7 ಸಾರಿ ನನ್ನ ಗಾಡಿ ಆಕ್ಸಿಡೆಂಟ್ ಮಾಡಿಸ್ತಾರೆ ನನ್ನ ಕಾರನ್ನು ಸುಡಿಸ್ತಾರೆ ನನ್ನ ಕಾರ ಸುಡಿಸಿದ್ರು 7 ಸಾರಿ ನನ್ನ ಗಾಡಿ ಆಕ್ಸಿಡೆಂಟ್ ಮಾಡಿಸಿದ್ರು ನನ್ನ ಮೇಲೆ 15 ಕೇಸುಗಳನ್ನು ದಾಖಲು ಮಾಡಿಸಿದ್ರು ಕೂಡ ನನ್ನ ತೇಜೋವಧೆ ಮಾಡಿದ್ರು ಕೂಡ ನಾನು ಯಾವುದಕ್ಕೂ ಬಗ್ಗಿಲ್ಲ ಬಗ್ಗುವಂತ ಕೆಲಸನ ಮಾಡಿಲ್ಲ ಮಾಡೋದನೇ ಇಲ್ಲ ಅನ್ನುವಂತದ್ದನ್ನು ತಮಗೆ ಹೇಳಲಿಕ್ಕೆ ಚಾಪ್ತ ಈ ವಿಷಯದಲ್ಲಿ